ಅವ್ರಿಗೆ ಏನ್ ಕೊಡ್ಬೇಕು ನಮ್ಮ ಪ್ರೋಟೋಕಾಲ್ ಡಿಪಿಆರ್ನವರು ನಿರ್ದಿಷ್ಟವಾಗಿಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನನಗೋಸ್ಕರ ಮಾಡಲ್ಲ, ನಾರಾಯಣ ಸ್ವಾಮಿಗೋಸ್ಕರ ಮಾಡಲ್ಲ. ಅವ್ರಿಗೀಗ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ಗೆ ಏನ್ ಕೊಡ್ಬೇಕು ಅಂತ ಡಿಫೈನ್ ಮಾಡಿ ಕೊಡ್ತಾರೆ. ಅದನ್ನು ಖಂಡಿತವಾಗಿ ಕೊಡ್ತಾರೆ. ಕೊಡಲಿಲ್ಲ ಗೊತ್ತಿಲ್ಲ ಇನ್ನು ಅಂತ ಹೇಳಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ. ಖಾಸಗಿ ದೂರಿನ ಸಂಬಂಧ ಇವತ್ತು ಹೈಕೋರ್ಟ್ ತೀರ್ಪಿದೆ ಸರ್, ಅಂದ್ರೆ ದೂರು ದಾಖಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನಾದ್ರೂ ಮುಂದಿನ ದಿನ ಸಿಎಂ ವಿಚಾರದ ಸರ್, ಮುಂದಿನ ದಿನಗಳ ರಾಜ್ಯ ಅಲ್ಲಿ ಬರುವಂತ ತೀರ್ಪು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಕಾರಣವಾಗುತ್ತಾ ಅನ್ನೋದು ಸರ್. ಈ ತೀರ್ಪು ಆದ್ಮೇಲೆ ತಾನೆ ಅದೆಲ್ಲ ಯೋಚನೆ, ತೀರ್ಪು ಮೊದಲು ತೀರ್ಪು ಆಗಿದೆ. ತೀರ್ಪು ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ. ಗವರ್ನರು ಕೂಡ ಅದರ ಆಧಾರದ ಮೇಲೆ ಏನ್ ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನ ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗಬೇಕು. ಅವರು ಅವ್ರಿಗೆ ಬಿಟ್ಟಿವಿ, ಗವರ್ನರ್ ಆಫೀಸ್ ಬಿಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ನೋಟಿಸ್ ಕೊಟ್ಟರು, ಈಗ ನಿಮಗೆ ಕ್ಲಾರಿಫಿಕೇಶನ್ ಸಂಪುಟ ನಿರ್ಣಯ ಆಗಿ ಮುಖ್ಯಮಂತ್ರಿ ನಿರ್ಣಯ ಆಗಿ ಇನ್ನೂ ಯಾವುದೇ ತೀರ್ಮಾನ ತಗೋತಾ ಇಲ್ಲ. ಇಲ್ಲ, ನಾವು ಹೇಳಿದೀವಲ್ಲ ಗವರ್ನರ್ ಆಫೀಸನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನ ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಇದು ತಪ್ಪು ನೀವು ಮಾಡಿರೋದು, ಸರಿ ಇಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿರ್ತೀವಿ. ಪ್ರಾಸಿಕ್ಯೂಷನ್ ಕೊಡ್ಲು ಬೇಡಿ ರಿಜೆಕ್ಟ್ ಮಾಡಿದ್ದರೂ ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತಗೊಂಡಿಲ್ಲ ಇದುವರೆಗೂ. ಕಾದು ನೋಡ್ತೇವೆ ನಾವು, ಅವ್ರೇನು ಕಾದು ನೋಡ್ತಾ ಅವ್ರೇನ್ ನಾವು ಕಾದು ನೋಡ್ತೀವಿ. ಪರಿಶೀಲನೆಯಲ್ಲಿ ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡಬೇಕು ಅಂತ ಹೇಳಿ ಬಿಜಿ ಹೇಳಿ ಅವರಿಂದ ಒಂದು ವರದಿಯನ್ನು ಕೇಳಿದ್ದೇನೆ. ಬಿಜಿಯಿಂದ ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ ಸರ್. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಇಡಬಾರ್ದು ಅಂತ ಸರ್ಕಾರ ಒಂದು ನಿರ್ಧಾರ ಮಾಡಿದೆ ಸರ್. ಯಾಕಂದ್ರೆ ಇದು ಉಚಿತ ಅದು ಉಚಿತ ಆಗುತ್ತೆ ಇಡಬಾರ್ದು ಅಂತ ಅಂದ್ರೆ ಜನರಿಗೆ ಅನುಕೂಲ ಆಗ್ತಿತ್ತು. ನಂಗೆ ಗೊತ್ತಿಲ್ಲ ಯಾರಾದ್ರೂ ಒಂದು ತೀರ್ಮಾನ ತಗೊಂಡಿದ್ದಾರೆ, ಅದು ಆರೋಗ್ಯ ಇಲಾಖೆಗೆ ಸೇರಿದ್ರು ಅಂತ. ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ. ಒಂದು ವೇಳೆ ಪಾಲಿಸಿ ಮ್ಯಾಟರ್ಸ್ ಆದರೆ ಅವ್ರು ಕ್ಯಾಬಿನೆಟಿಗೆ ಬರ್ತವೆ, ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ. ಇಲಾಖೆ ಅವರ ಇಂಟರ್ನಲ್ ಮ್ಯಾಟರ್ಸ್ಗಳಲ್ಲಿ ನಾವೇನು ತೀರ್ಮಾನಗಳು ಮಾಡ. 4 ವರ್ಷದಿಂದ ZTTP ಎಲೆಕ್ಷನ್ ನಡೆಸಿದ್ದಾರೆ, ಅದ್ರ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತೀವಿ, 4 ವರ್ಷದಿಂದ ಮಾಡಿಲ್ಲ ಅಂತ. ಅಲ್ಲಲ್ಲ, ಅದು ಅಬ್ಸರ್ವೇಷನ್ಸ್ ಮಾಡಿರೋದು ನಿಜಕ್ಕೂ ಕೂಡ ಅವರ ಒಂದು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ನಾವು ರಿಸರ್ವೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಒಂದು ಇಲಿಮಿಟೇಷನ್ ಮಾಡಬೇಕು. ಇಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್ ಮಾಡಬೇಕು. ಈ ಎರಡು ಕಾರಣಕ್ಕಾಗಿ ಮುಂದಕ್ಕೆ ಹೋಗಿರ್ತೇವೆ, ಬೇರೆ ಕಾರಣ ಏನೂ ಇಲ್ಲ. ಅದರಿಂದ ಅದು ಸಂಪೂರ್ಣ ಆಗಿದ್ರೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನಿಗೆ ಸಬ್ಮಿಟ್ ಮಾಡ್ತಾರೆ, ಅದಾದ್ಮೇಲೆ ತೀರ್ಮಾನ ಮಾಡ್ತೇವೆ. ಈ ವರ್ಷದಲ್ಲಿ ಆಗುತ್ತಾ ಸರ್ ಎಲೆಕ್ಷನ್? ಅಥವಾ ಇದು ಫಸ್ಟ್ ಆಗ್ಬೇಕು, ರಿಸರ್ವೇಷನ್ ಇದೆಲ್ಲ ಕಂಪ್ಲೀಟ್ ಆಗಿದೆ ಸರ್. ಒಂದು ವೇಳೆ ವಿಳಂಬ ಆದ್ರೆ ಹಿಂದಿನ ಮೀಸಲಾತಿ ಪ್ರಕಾರ ಚುನಾವಣೆ ಮಾಡಿ ಅಂತ ಗೊತ್ತಿಲ್ಲ. ಚುನಾವಣೆ ಮಾಡಿದ್ದಾರೆ, ನೀವು ಹೇಳೋದು ಕರೆಕ್ಟ್ ಆಗಿದೆ, ಕೆಲವು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ಗೆ ಹಿಂದಿನ ರಿಸರ್ವೇಷನ್ಸ್ ಮೇಲೆ ಮತ್ತು ಏನು ಏರಿಯಾ ಮೇಲೆನೇ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ 4 ಕಾರ್ಪೊರೇಷನ್ಸ್ನಲ್ಲಿ ಅದೇ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಮತ್ತೆ ಕೊಚ್ಚಿ ZPTPSಗೆ ಅದೇ ಬೇಸಿಸ್ ಇಟ್ಕೊಂಡು ಅವ್ರು ಡೈರೆಕ್ಷನ್ ಕೊಟ್ಟರೆ ತೀರಾ ವಿಳಂಬ ಆಗ್ತಾ ಇದೆ. ಥ್ಯಾಂಕ್ ಯು.